ಭೂಮಿಕಾ ಬರಕ್ ಹೇಳಿದ್ ರಾಜಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಕೂತ್ಕೋ. ಇಲ್ಲ ಅಜ್ಜಿ, ಪರವಾಗಿಲ್ಲ, ಅದೇನು ಅಂತ ಹೇಳಿ. ನೋಡಮ್ಮ, ನಾನು ಹೇಳಿ ಕೇಳಿ ಹಳೆ ಕಾಲದವಳು. ಈ ಶಾಸ್ತ್ರ ಸಂಪ್ರದಾಯ ಅನ್ನೋದನ್ನ ಅತಿಯಾಗಿ ಅಲ್ದೆ ಇದ್ರು ತಕ್ಕ ಮಟ್ಟಿಗೆ ನಂಬಿರೋಳು. ಕೆಲವೊಂದ್ಸಲ ಇದು ಮೂಢನಂಬಿಕೆ ಅಂತ ಅನ್ನಿಸ್ಬೋದು, ಆದರೂ ಅದನ್ನೆಲ್ಲ ಪೂರ್ತಿ ಬಿಡಬಾರ್ದು ಅನ್ನೋದು ನನ್ನ ನಂಬಿಕೆ. ಅದು ಮುಂದೆ ಆಗೋದ್ರ ಬಗ್ಗೆ ಯಾವುದೋ ಒಂದು ರೂಪದಲ್ಲಿ ಸೂಚನೆ ಕೊಡ್ತಾ ಇರುತ್ತೆ. ನಾವದನ್ನ ಸೂಕ್ಷ್ಮ ರೀತಿಯಿಂದ ವಿಚಾರ ಮಾಡಬೇಕು, ಕಡೆಗಣಿಸಬಾರ್ದು. ಅದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೋಬೇಕು. ನೀವು ಹೇಳೋದು ಸರಿನೇ ಅಜ್ಜಿ, ಆದ್ರೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀರಾ? ಅಂಥದ್ದೇನಾಯ್ತೀಗ ಭೂಮಿಕಾ? ಇದನ್ನೆಲ್ಲ ಹೇಳಿದ್ರೆ ನೀನ್ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಅಜ್ಜಿ, ಇದೇನಿದು ಹೀಗೆ ಹೇಳ್ತಿದ್ದೀರಾ? ನಿಮ್ಮನ್ ತಪ್ಪಾಗಿ ತಿಳ್ಕೊಳ್ಳೋದಾ? ದೊಡ್ಡವ್ರು ಹೇಳಿದ್ದನ್ನ ಕೇಳಬೇಕು, ಪರಿಪಾಲಿಸ್ಬೇಕು ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಅದೇನು ಅಂತ ಹೇಳಿ. ನೋಡಮ್ಮ, ನಿನ್ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ್ಲಲ್ಲ, ಅದು ಒಳ್ಳೆ ಶಕುನ ಅಂತ ನನಗನ್ನಿಸ್ತಾ ಇಲ್ಲ. ಅಜ್ಜಿ, ಏನೋ ಒಂಥರ ತಳಮಳ. ಏನು ಅಂತ ಕೇಳಿದ್ರೆ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ನನಗೆ ಹಾಗನ್ನಿಸ್ತಾ ಇದೆ, ಭವಿಷ್ಯದಲ್ಲಿ ಸಮಸ್ಯೆ ಆಗುತ್ತೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅಲ್ಲ ಅಜ್ಜಿ, ನಿಮಗೆ ಯಾಕೆ ಆ ರೀತಿ ಅನ್ನಿಸ್ತದೆ? ಅವರಿಬ್ಬರು ಮದುವೆ ಆ ರೀತಿ ಆಯ್ತು ಅಂತನಾ? ಅಜ್ಜಿ, ಆಗೋದೇನೋ ಆಗೋಗಿದೆ, ಆದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಅವರಿಬ್ಬರದ್ದು ಒಳ್ಳೆ ಜೋಡಿ, ಅವರಿಬ್ರು ಸಂತೋಷವಾಗಿರ್ಲಿ ಅಂತ ನೀವು ಆಶೀರ್ವದಿಸಿ ಅಷ್ಟೇ ಸಾಕು. ಇಲ್ಲ, ಮದ್ವೆ ಹೀಗಾಯ್ತಲ್ಲ ಅಂತ ಅದನ್ನ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಾತು ಹೇಳ್ತಾ ಇಲ್ಲ. ಮತ್ತೆ ನನ್ನ ಆತ್ಮಕ್ಕೆ ಅನ್ಸಿದ್ದನ್ನ ಹೇಳಿದೆ. ಯಾವುದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲ ಅಜ್ಜಿ, ಇನ್ನೇನು ಹೇಳ್ಬೇಡ, ಇದ್ರ ಬಗ್ಗೆ ಇನ್ ಚರ್ಚೆನೆ ಬೇಡ. ನನಗನ್ಸಿದ್ದನ್ನ ನಾನ್ ನಿನಗೆ ಹೇಳಿದ್ದೀನಿ, ಬೇಕಾದ್ರೆ ತಗೋ, ಬೇಡ ಅಂದ್ರೆ ಬಿಟ್ಬಿಡು. ಆದ್ರೆ ಅಜ್ಜಿ ಈ ತರ ಎಲ್ಲ ಹೇಳಿದ್ರಲ್ಲ ಅಂತ ನನ್ನ ಬಗ್ಗೆ ಮಾತ್ರ ನೀ ಬೇಜಾರು ಮಾಡ್ಕೋಬೇಡ. ಅಯ್ಯೋ ಅಜ್ಜಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನನಗೆ ಗೊತ್ತು ನೀವೇನೇ ಹೇಳಿದ್ರು ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ, ಒಳ್ಳೆ ಭಾವನೆ ಇರುತ್ತೆ ಅಂತ. ಆ ನಂಬಿಕೆ ನಿನಗಿದೆಯಲ್ಲ, ಅಷ್ಟು ಸಾಕು.